ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಬನು ಗ್ರಂಥ 1:8. ಜೋಬ್ ಚಾಪ್ಟರ್ 1:8. ಆಗ ಯಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ದೇವರು ಸೈತಾನನಿಗೆ ಯೋಬನನ್ನು ಕುರಿತು ಸಾಕ್ಷಿ ಹೇಳುವ ಮಾತುಗಳನ್ನು ನಾವು ಓದಿದ್ದೇವೆ. ಯೋಬನು ಈ ಭೂಮಿಯಲ್ಲಿ ಸಿಕ್ಕಲಾರದ, ಭೂಮಿಯಲ್ಲಿ ಎಲ್ಲಿಯೂ ಸಿಕ್ಕಲಾರದ, ಅವನಿಗೆ ಸಮಾನವಾದವರು ಯಾರು ಈ ಭೂಲೋಕದಲ್ಲಿ ಇಲ್ಲ. ಅವನು ನಿರ್ದೋಷಿಯು, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಹಲ್ಲೆಲೂಯಾ. ಅವನು ಎಷ್ಟೆಲ್ಲ ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ ದೇವರೇ ಸಾಕ್ಷಿ ಹೇಳಿದನ್ನ ನಾವು ಓದಿದ್ದೇವೆ. ದೇವರು ಈ ವಾಕ್ಯದಿಂದ ಇವತ್ತು ನಮಗೆ ತಿಳಿಸುವ ಕಾರ್ಯ ಏನು ಎಂಬುದಾಗಿ ನಾವು ನೋಡುವುದಾದರೆ, ಯೇಸು ಸ್ವಾಮಿ ಈ ವಾಕ್ಯವನ್ನು ನನಗೆ ತೋರಿಸಿ ಇನ್ನೊಂದು ವಿಷಯವನ್ನು ಕೂಡ ತಿಳಿಸಿಕೊಟ್ಟರು. ಅದ್ಯಾವುದೆಂದರೆ, ಯೋಬನು ಒಳ್ಳೆಯವನು, ಯಥಾರ್ಥನು, ನಿರ್ದೋಷಿಯು, ದೇವರಿಗೆ ಭಯಪಟ್ಟು ಕೆಟ್ಟದನ್ನು ಮಾಡದೆ ನಿರಾಕರಿಸುವ ಒಂದು ವ್ಯಕ್ತಿಯಾಗಿದ್ದನು. ಅವನಿಗೆ ಸಮಾನವಾಗಿ ಭೂಲೋಕದಲ್ಲಿ ಯಾರೂ ಇಲ್ಲ ಎಂಬುದಾಗಿ ಕೂಡ ದೇವರು ಅಡಿಷನಲ್ ಆಗಿ ಹೇಳುತ್ತಾ ಇದ್ದಾರೆ. ಆದರೂ ಕೂಡ ಯೋಬನ ಜೀವನವನ್ನು ನೋಡುವಾಗ ಆತನ ಜೀವನದಲ್ಲಿ ಒಂದು ಕಾಲಘಟ್ಟ ಬಂತು, ಅವನು ತುಂಬ ತುಂಬ ಕಷ್ಟಕ್ಕೆ ಒಳಗಾದನು. ಅವನು ಜಜ್ಜಲ್ಪಟ್ಟ ಹಾಗೆ, ಅವನ ಜೀವನದಲ್ಲಿ ತುಂಬ ತುಂಬ ಒಡೆಯಲ್ಪಟ್ಟು ಜಜ್ಜಲ್ಪಟ್ಟು ಒಂದು ಹಾದಿಯನ್ನು ಅವನು ದಾಟಬೇಕಾಗಿತ್ತು. ನಮ್ಮ ಜೀವನದಲ್ಲಿ ಕೂಡ ಅಂತಹ ಪರಿಸ್ಥಿತಿಗಳು ಬರಬಹುದು. ನಾವು ನೀತಿವಂತರಾಗಿ, ಒಳ್ಳೆಯವರಾಗಿ ಪ್ರಾರ್ಥನೆ ಮಾಡಿ, ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿ, ದೇವರನ್ನ ಪ್ರೀತಿ ಮಾಡುವವರಾಗಿ ಇದ್ದರೂ ಕೂಡ ಒಂದು ಕಾಲಘಟ್ಟ ಬರುತ್ತದೆ, ಎಲ್ಲವೂ ಸ್ತಬ್ಧವಾಗಿ, ನಮ್ಮ ಪ್ರಾರ್ಥನೆಗೆ ಉತ್ತರ ಬರದೆ, ನಮ್ಮ ಕೂಗು ಕೇಳಲ್ಪಡಲಿಲ್ಲವೋ ಎಂಬಂತೆ ನಮ್ಮ ಜೀವನದಲ್ಲಿ ಒಂದು ಕತ್ತಲು, ಒಂದು ಮೌನ, ಒಂದು ಜಜ್ಜಲ್ಪಡುವಂತಹ ಒಂದು ಪರಿಸ್ಥಿತಿ ನಾವು ಹಾದು ಹೋಗಬೇಕಾಗಿರುತ್ತದೆ. ನಾವು ತಿಳಿದುಕೊಳ್ಳೋಣ, ಆ ಸಮಯದಲ್ಲಿ ನಾವು ಸೋತು ಹೋಗಬಾರದು. ನಾವು ತಿಳಿದುಕೊಳ್ಳುತ್ತೇವೆ, ನನಗೆ ಯಾಕೆ ಈ ಶೋಧನೆ, ಯೋಬನಿಗೆ ಶೋಧನೆ ಬಂತು? ದೇವರೇ ಅನುಮತಿಸಿದರು, ದೇವರೇ ಸಾಕ್ಷಿ ಕೊಟ್ಟಿದ್ದರು. ಆದರೆ ದೇವರೇ ಅವನನ್ನು ಆ ಒಂದು ಸೀಸನ್, ಆ ಒಂದು ಕಾಲಘಟ್ಟಕ್ಕೆ ಅವನನ್ನು ಕರ್ಕೊಂಡು ಹೋದರು. ಅದರ ಅಂತ್ಯ ಏನು? ಅವನು ಅದರಲ್ಲಿ ಸಾಯಲಿಲ್ಲ, ಅದರಿಂದ ಹೊರಗಡೆ ಬಂದನು, ಅದರಿಂದ ಅವನು ಪಾರಾದನು. ಅದರಿಂದ ಬಂದಾಗ ಇನ್ನೂ ಒಳ್ಳೆ, ಇನ್ನೂ ಬೆಟರಾಗಿ ಅವನು ಬಂದನು. ಅವನಿಗೆ ಡಬಲ್ ಆಶೀರ್ವಾದ, ಅವನ ಪ್ರಾರ್ಥನೆಗಳಿಗೆ ಉತ್ತರ ಬಂತು. ಹಲ್ಲೆಲೂಯಾ. ಅವನ ಜೀವನ ಇನ್ನೂ ಆಶೀರ್ವಾದವಾಗಿ, ಉಪಯುಕ್ತವಾಗಿ ಬದಲಾಯಿತು. ಸೊ ನಮ್ಮ ಜೀವನದಲ್ಲಿಯೂ ಒಂದು ಕಾಲಘಟ್ಟ ಬರುತ್ತದೆ. ದೇವರು ಇದನ್ನೇ ಹೇಳಲು ಇಷ್ಟಪಡ್ತಾ ಇದ್ದಾರೆ. ನೀವು ನೀತಿವಂತರು, ನಿರ್ದೋಷಿಯು, ಯಥಾರ್ಥರು, ಆದರೆ ನಿಮ್ಮ ಜೀವನದಲ್ಲಿ ಒಂದು ಪ್ರಾಸೆಸ್, ನೀವು ಹಾದು ಹೋಗಬೇಕಾದ ಪರಿಸ್ಥಿತಿ ಬಂದಾಗ ನೀವು ಧೈರ್ಯಕ್ಕಿಡಬೇಡಿರಿ. ಯು ಹ್ಯಾವ್ ಟು ಗೋ ಥ್ರೂ ಅ ಪ್ರಾಸೆಸ್, ಅ ಕ್ರಶಿಂಗ್, ಅ ಬ್ರೇಕಿಂಗ್ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಇವತ್ತು ನಮ್ಮನ್ನು ಭಯಪಡಿಸುತ್ತಾ ಇಲ್ಲ, ದೇವರು ನಮ್ಮನ್ನು ಬಲಪಡಿಸುತ್ತಾ ಇದ್ದಾರೆ. ಯೋಬನು ಅಷ್ಟು ನೀತಿವಂತನು, ಆದರೆ ಅವನ ಜೀವನದಲ್ಲಿ ಬಂದ ಆ ಒಂದು ಕ್ರಶಿಂಗ್ ಪೀರಿಯಡ್, ಆ ಒಂದು ಬ್ರೇಕಿಂಗ್, ಆ ಸಮಯ, ಆ ಕಾಲಘಟ್ಟ ದೇವರು ಒಂದು ಉದ್ದೇಶದಿಂದಲೇ ಮಾಡಿದ್ದರು. ಅದೇ ಉದ್ದೇಶ ನಿಮ್ಮ ಜೀವನದಲ್ಲಿಯೂ ನಡೆಯುತ್ತಾ ಇದೆಯಾ? ಭಯಪಡಬೇಡ್ರಿ, ಗಟ್ಟಿಯಾಗಿರ್ರಿ, ಧೈರ್ಯವಾಗಿರ್ರಿ. ಈ ಕಾಲ ಮುಗಿದು ಹೋಗುತ್ತದೆ, ಈ ಕ್ರಶಿಂಗ್ ಪೀರಿಯಡ್ ಮುಗಿದು ಹೋಗುತ್ತದೆ, ಈ ಮೋಲ್ಡಿಂಗ್ ಪೀರಿಯಡ್ ಮುಗಿದು ಹೋಗುತ್ತದೆ. ದೇವರು ನಿಮ್ಮನ್ನು ಹೊಸದಾಗಿ, ನಿಮ್ಮನ್ನು ಹೊಸದಾಗಿ, ಇನ್ನೂ ಬಲವಾಗಿ, ಇನ್ನೂ ಶಕ್ತಿಯುತವಾಗಿ, ಇನ್ನೂ ಅಭಿಷಿಕ್ತರಾಗಿ, ಇನ್ನೂ ಆಶೀರ್ವದಿಸಲ್ಪಟ್ಟವರಾಗಿ, ಬೆಟ್ಟರಾಗಿ, ಹಲ್ಲೆಲೂಯಾ, ನಿಮ್ಮನ್ನು ತರುತ್ತಾರೆ, ರೂಪಿಸುತ್ತಾರೆ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಭಯಪಡುವುದು ಬೇಡ.
ಯೋಬನು ನೋಡಿರಿ ಎಷ್ಟೆಲ್ಲ ಕಷ್ಟ ಎಲ್ಲವನ್ನು ಕಳಕೊಂಡನು, ಸೈತಾನನಿಂದ ಶೋಧಿಸಲ್ಪಟ್ಟನು, ಸೈತಾನನು ದೇವರ ಪರ್ಮಿಷನ್ ತಕ್ಕೊಂಡು ಬಂದು ಶೋಧನೆ ಮಾಡಿದನು. ಅಷ್ಟು ಉತ್ತಮನಾಗಿ ಅಷ್ಟು ನೀತಿವಂತನಾಗಿ ಕೆಟ್ಟದಕ್ಕೆ ಕೈ ಹಾಕದ ವ್ಯಕ್ತಿ ಆದರೂ ಶೋಧನೆಗೆ ಒಳಗಾದನು, ಶೋಧಿಸಲ್ಪಟ್ಟನು, ಪುಟಕ್ಕೆ ಹಾಕಲ್ಪಟ್ಟ ಹಾಗೆ ಅವನು ಬೆಂಕಿಯಲ್ಲಿ ಉರಿಯುವಂತೆ ಉರಿಯಬೇಕಾಗಿತ್ತು. ಇವತ್ತು ನಿಮ್ಮ ಜೀವನದಲ್ಲಿ ಇವಂತಹ ಪರಿಸ್ಥಿತಿಯಲ್ಲಿರುವುದಾದರೆ ಭಯಪಡಬೇಡ್ರಿ, ಇದೆಲ್ಲ ಒಂದು ಕಾಲ, ಒಂದು ಸಮಯ. ಅದಾದ ಮೇಲೆ ದೇವರು ನಿಮ್ಮನ್ನು ಹೊಸದಾಗಿ ರೂಪಿಸಿ, ನಿಮ್ಮನ್ನು ಹೊಸದಾಗಿ ಮಾಡಿ, ನಿಮ್ಮನ್ನು ಹೊಸ ರೀತಿಯಲ್ಲಿ ಉಪಯೋಗಿಸುತ್ತಾರೆ, ಹೊಸ ಆಶೀರ್ವಾದದಿಂದ ತುಂಬಿಸುತ್ತಾರೆ, ಡಬಲ್ ಅಭಿಷೇಕದಿಂದ ನಿಮ್ಮನ್ನು ಉಪಯೋಗಿಸುತ್ತಾರೆ. ದೇವರೇ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಮಕ್ಕಳನ್ನು ನೀನು ಬಲಪಡಿಸುವುದಕ್ಕಾಗಿ ಸ್ತೋತ್ರಪ್ಪ. ನಮ್ಮನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಎಲ್ಲ ಸಂದರ್ಭ, ಕಾಲ, ಸಮಯ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರರೇ, ಯೋಬನ ನೀತಿವಂತನು, ಆದರೆ ಅವನು ಹಾದ ಒಂದು ಹಾದಿ ಅದು ಕಠಿಣವಾದ ಹಾದಿಯಾಗಿತ್ತು. ಅದೇ ರೀತಿ ನೀವು ಇದ್ದೀರಾ, ಭಯಪಡಬೇಡ್ರಿ. ಹಲ್ಲೆಲೂಯ, ಒಳ್ಳೆತನವನ್ನು ಬಿಟ್ಟು ಬಿಡಬೇಡ್ರಿ. ದೇವರು ಮುಂದುವರಿಯರಿ, ದೇವರಲ್ಲಿ, ದೇವರ ಕಾರ್ಯದಲ್ಲಿ, ದೇವರ ವಾಕ್ಯದಲ್ಲಿ ಮುಂದುವರಿಯರಿ. ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ನಿಮ್ಮನ್ನು ಹೊಸದಾಗಿ ಮಾಡಿ, ಬಲವಾಗಿ ಮಾಡಿ, ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಉಪಯೋಗಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.